ಶ್ರೀನಿವಾಸ ರೆಡ್ಡಿ ಮತ್ತು ಶಾಸಕ ಸೂರ್ಯನಾರಾಯಣ ರೆಡ್ಡಿ ಇವರು ಪಾದುದಾರಿಕೆಯಲ್ಲಿ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಸಂಸ್ಥೆ ನಡೆಸುತ್ತಿದ್ದು ನಮ್ಮ ತಂದೆ ನಿಧನರಾದ ಮೇಲೆ ಸೂರ್ಯನಾರಾಯಣ ರೆಡ್ಡಿ ನಮಗೆ ಅನ್ಯಾಯವಾಗಿದೆ ಎಂದು ತಿಳಿಯುತ್ತದೆ ಎಂದು ಬಳ್ಳಾರಿ ನಿವಾಸಿ ಎನ್ ಅರುಣಾರೆಡ್ಡಿ ಆರೋಪಿಸಿದರು. ಆದರೆ ಆದಾಯ ತೆರಿಗೆ ಇಲಾಖೆ ವತಿಯಿಂದ ನಮ್ಮ ಆಸ್ತಿ ವಿವರದ ಬಗ್ಗೆ ತಿಳಿಯುತ್ತದೆ. ನಮ್ಮ ತಂದೆಯವರಿಗೆ ಸೇರಿದ್ದ ದಾಖಲೆಗಳನ್ನು ಫೋರ್ಜರಿ ಮಾಡಿದ್ದಾರೆ ಎಂದು ಸೂರ್ಯನಾರಾಯಣ ಅವರ ವಿರುದ್ಧ ಆರೋಪ ಮಾಡಿದರು. ನ್ಯಾಯ ಹೇಳಲು ಹೋದರೆ ನಮ್ಮ ಮೇಲೆ ಪ್ರಾಣದ ಬೆದರಿಕೆ ಹಾಕ್ತಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ಹೆಣ್ಮಕ್ಳು ಅನ್ನೋದನ್ನು ಇಲ್ಲ ಅವ್ರ ಮಗಳಿಗಾದ್ರೆ ಈ ತರ ಮಾಡ್ತಾರಾ ಅನ್ನೋದು ನನ್ಗೊಂದು ಕ್ವಶನ್ ಸರ್. ಸೂಕ್ತ ರಕ್ಷಣೆ ಬೇಕ? ಹೌದು ಸರ್, ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ ಅಂದ್ರೆ ನಮ್ಗೆ ಹೊರಗಡೆ ಹೋಗಕ್ಕೆ ಬೆದರಿಕೆ ಭಯ ಆಗ್ಬಿಟ್ಟಿದೆ ಸರ್. ನಮಗೆ ಹೋಗಕ್ಕೂ ಇಲ್ಲ, ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಸರ್ ರಕ್ಷಣೆ ಕೊಡಿ ಅಂತಾನೆ ಎಸ್ಪಿ ಅವ್ರಿಗೆ ನಾವು ದೂರು ಕೊಟ್ಟಿದ್ದೀವಿ. ಸೊ ನಾವು ಮೀಡಿಯಾನು ಬಳ್ಳಾರಿಯಲ್ಲಿ ಹೋಗಿಲ್ಲ, ಇಲ್ಲಿಗೆ ಬಂದಿವಿ. ಅವರು ಅಷ್ಟು ಇದೆ ಅವ್ರಿಗೆ ಅಲ್ಲಿ ಬಳ್ಳಾರಿಯಲ್ಲಿ ರಾಜ್ಯ ಹಂಗಾರ ಬೆಂಬಲ ಅಲ್ಲಿ ಇರೋ ಪೊಲೀಸ್ಗಳೆಲ್ಲ ಅವ್ರ ಕಡೆ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಪೊಲೀಸ್ ಇಲಾಖೆ ಬಳ್ಳಾರಿ ಎಲ್ಲವೂ ಮ್ಯಾನೇಜ್ ಮಾಡ್ತಿದ್ದಾರೆ ಸರ್. ಈವನ್ ಟಿಕೆಟ್ಗೋಸ್ಕರನೂ ಅವರು ಅಷ್ಟು ಕೋಟಿ ಹೈಕಮಾಂಡ್ಗೆ ದುಡ್ಡು ಕೊಡ್ತಾ ಇದ್ದೀವಿ, ಅವ್ರ ಸರ್ವೇಯರ್ಗೆ ದುಡ್ಡು ಕೊಡ್ತಾ ಇದ್ದೀವಿ, ಎಲ್ಲವೂ ದುಡ್ಡಿಂದನೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಾವು ಅನ್ನೋದು ಅವ್ರಿಗಿದೆ ಸರ್. ಇಷ್ಟು ದುಡ್ಡಿದೆ, ಸಾವಿರಾರು ಕೋಟಿ ಇದೆ, ನಾವು ಏನು ಬೇಕಾದ್ರೂ ಮಾಡ್ತೀವಿ. ಇನ್ನು ಅದಕ್ಕಿಂತ ಅವ್ರಿಗೆ ಅಧಿಕಾರ ಬಂದರೆ ಇನ್ನು ಏನು ಮಾಡ್ಬೋದು ಸರ್?